ಸಮಗ್ರ ಕೃಷಿ ಆದ್ಮೇಲೆ ಎಲ್ಲದೂ ಹಾಕಿದ್ರು ಸರ್ ಒಂದಲೆ ಒಂದು ಯಾದಾಲೆ ಒಂದು ರೇಟ್ ಸಿಕ್ಕೇ ಸಿಕ್ತೈತೆ ಆರ್ಗಾನಿಕ್ ಮಾಡಿದಕ ನಮ್ಮ ಅಣ್ಣ ಮಾತ್ರ 12 13 ದಿನದ ಒಂದು ಅಣ್ಣ ಆಗಿದೆ ಸರ್ ಅಣ್ಣ ಆಗಿ ಎಷ್ಟು ಒಂದು ತಿಂಗಳ ಗಟ್ಟಲೆ ಇಟ್ರು ಕೂಡ ಆ ಅಣ್ಣ ಇದಾಗತ್ತಲ್ಲ ಸರ್ ಯಾಕಂದ್ರೆ ಆರ್ಗಾನಿಕ್ ಸರ್ ನಮ್ಮದೆಲ್ಲ ನಮ್ಮದು 3.5 ಲಿಂದ 4 ಲಕ್ಷ ಖರ್ಚಾಗಿದೆ ಸರ್ ಆಮೇಲೆ ನಮಗೆ ಎಲ್ಲ ಒಂದ ಸರ್ತಿ ಕಟಾವ್ ಮಾಡಿದಾಗ 8 ಲಕ್ಷ ಆದಾಗಿದೆ ಸರ್ ಬೇರೆಲ್ಲ ಬಾಳೆಗಿಂತ ಹೆಚ್ಚಿನ ಬೆಲೆ ಮತ್ತು ಡಿಮ್ಯಾಂಡ್ ಸಾವಯವ ಪದ್ಧತಿಯಿಂದ ಬಾಳೆಗೊನೆಯ ತೂಕ ಹೆಚ್ಚಳ ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆಸಿ ಹೆಚ್ಚು ಲಾಭ ಗಳಿಸಿದ ರೈತ ಏಲಕ್ಕಿ ಬಾಳೆ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ ನಾನು ವಾಸುದೇವ ಮಾರ್ನಾಡ್ ಬಾಳೆ ಒಂದು ಪ್ರಮುಖ ಹಣ್ಣಿನ ಬೆಳೆಯಾಗಿದ್ದು ಇದನ್ನ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ ಸಾಕಷ್ಟು ರೈತರು ಬಾಳೆಯನ್ನ ಏಕಬೆಳೆ ಪದ್ಧತಿಯಲ್ಲಿ ಬೆಳೆಸುತ್ತಾರೆ ಆದರೆ ಬಾಳೆಯನ್ನ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆಯುವಾಗಲೂ ಕೂಡ ಉತ್ತಮ ಲಾಭವನ್ನ ಪಡೆದುಕೊಳ್ಳಬಹುದು ಅದರಲ್ಲೂ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವ ತಳಿಯನ್ನ ಬೆಳೆದರೆ ರೈತರ ಕೈತುಂಬಾ ಆದಾಯ ಸಿಗುತ್ತೆ ಇಂದು ಹೊಸಪೇಟೆಯ ರೈತರೊಬ್ಬರು ಏಲಕ್ಕಿ ಬಾಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳೆಸಿ ಹೆಚ್ಚಿನ ಲಾಭವನ್ನ ಗಳಿಸ್ತಾ ಇದ್ದಾರೆ ಈ ಕುರಿತು ಮಾಹಿತಿಯನ್ನ ತಿಳಿಯೋಣ ಬನ್ನಿ ಹಣ್ಣಿಗೆ ವರ್ಷವಿಡೀ ಬೇಡಿಕೆ ಇದ್ದು ರಾಜ್ಯದ ಬಹುತೇಕ ಭಾಗದಲ್ಲಿ ರೈತರು ಬಾಳೆ ಬೆಳೆದಿದ್ದಾರೆ ಬಹಳಷ್ಟು ರೈತರು ಏಕಬೆಳೆ ಪದ್ಧತಿಯಲ್ಲಿ ವಾಣಿಜ್ಯ ಕೃಷಿಯಾಗಿ ಬಾಳೆಯನ್ನ ಬೆಳೆದಿದ್ದಾರೆ ಇನ್ನು ಕೆಲವೊಂದಿಷ್ಟು ರೈತರು ಬೇರೆ ಬೆಳೆಗಳ ಜೊತೆಗೆ ಮಿಶ್ರ ಬೆಳೆಯಾಗಿಯೂ ಬಾಳೆ ಕೃಷಿ ಮಾಡುತ್ತಿದ್ದಾರೆ ಏಕಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬಾಳೆ ಬೆಳೆದಾಗಲೂ ರೈತರಿಗೆ ಮಿನಿಮಮ್ ಗ್ಯಾರಂಟಿ ಆದಾಯ ತಂದುಕೊಡುವ ಬೆಳೆ ಇದಾಗಿದೆ ಹಾಗಾಗಿ ರಾಜ್ಯದಲ್ಲಿ ಲಕ್ಷಾಂತರ ರೈತರು ಬಾಳೆ ಬೆಳೀತಾ ಇದ್ದು ನಮ್ಮ ರಾಜ್ಯದಲ್ಲಿ ಸುಮಾರು 37 ಲಕ್ಷ ಟನ್ ಬಾಳೆ ಉತ್ಪಾದನೆಯಾಗ್ತಾ ಯಾವುವು ಅಂತ ನೋಡೋದಾದ್ರೆ ಪ್ರಮುಖ ಬಾಳೆ ತಳಿಗಳು ಪಚ್ಚಬಾಳೆ ಏಲಕ್ಕಿ ಬಾಳೆ ರೋಬಸ್ಟಾ ಗ್ರಾನ್ 9 ಅಥವಾ G9 ನಂಜನಗೂಡು ರಸಬಾಳೆ ಪೂವನ್ ಕೆಂಪು ಬಾಳೆ ಅಥವಾ ಕಮಲಾಪುರ ಬಾಳೆ ನೇಂದ್ರನ್ ರಾಜಾಪುರ ಬಾಳೆ ಮಧುರಂಗ ಬಾಳೆ ನಮ್ಮ ರಾಜ್ಯದಲ್ಲಿ ಆಯಾ ಪ್ರದೇಶದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯಲಾಗ್ತಿರುವ ಮತ್ತು ಆಯಾ ಪ್ರದೇಶಕ್ಕೆ ಹೊಂದಿಕೊಂಡಿರುವ ತಳಿಗಳ ಬಾಳೆಯನ್ನೇ ಹೆಚ್ಚಾಗಿ ಬೆಳೆದಿದ್ದಾರೆ ಅದರ ಜೊತೆಯಲ್ಲಿಯೇ ಪಚ್ಚ ಬಾಳೆಯ G9 ತಳಿಯನ್ನ ಬಹುತೇಕ ಭಾಗದಲ್ಲಿ ಬೆಳೆದಿದ್ದಾರೆ ಇನ್ನು ನಮ್ಮ ರಾಜ್ಯ ಸೇರಿದಂತೆ ನೆರೆ ರಾಜ್ಯಗಳಲ್ಲೂ ಬಹು ಬೇಡಿಕೆ ಇರುವ ಏಲಕ್ಕಿ ಬಾಳೆ ಬೆಳೆಯೋರ ಸಂಖ್ಯೆ ಸಾಕಷ್ಟಿದೆ ಏಲಕ್ಕಿ ಬಾಳೆ ಸಣ್ಣದಾಗಿ ಮತ್ತು ಅತ್ಯಂತ ರುಚಿಕಟ್ಟಾಗಿ ಇರುತ್ತೆ ಏಲಕ್ಕಿ ಬಾಳೆಯಲ್ಲಿ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಇದನ್ನ ಹೆಚ್ಚಿನ ಜನರು ಸೇವಿಸ್ತಾರೆ ಆರೋಗ್ಯಕರ ಗುಣಗಳ ಜೊತೆಯಲ್ಲಿಯೇ ಏಲಕ್ಕಿ ಬಾಳೆಯನ್ನ ದೇವರ ಪೂಜೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ ಹಾಗಾಗಿ ಏಲಕ್ಕಿಗೆ ವರ್ಷದ ಎಲ್ಲಾ ಕಾಲದಲ್ಲೂ ಹೆಚ್ಚಿನ ಡಿಮ್ಯಾಂಡ್ ಇದ್ದೇ ಇರುತ್ತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗುಂಡಾ ಗ್ರಾಮದ ಪ್ರಗತಿಪರ ರೈತರಾದ ಮಾರೇಶ್ ಅವರು ಸಾವಯವ ವಿಧಾನದಲ್ಲಿ ಸಮಗ್ರ ಕೃಷಿ ಮಾಡುತ್ತಿದ್ದಾರೆ ಇವರಿಗೆ ಒಟ್ಟು 5 ಎಕರೆ ಜಮೀನಿದೆ ಅದರಲ್ಲಿ 4 ಎಕರೆಯಲ್ಲಿ ಇವರು ಅಡಿಕೆ ನಾಟಿ ಮಾಡಿದ್ದಾರೆ
ಇನ್ನು ಅಡಿಕೆ ಗಿಡಗಳಿಗೆ ನೆರಳಾಗಲಿ ಅಂತ ಇವರು ಏಲಕ್ಕಿ ಬಾಳಿಯನ್ನ ಅಡಿಕೆ ತೋಟದಲ್ಲಿ ಬೆಳೆಸಿದ್ದಾರೆ. ಇದರ ಜೊತೆಯಲ್ಲಿಯೇ ಇವರು ಉಳಿದ ಜಮೀನಿನಲ್ಲಿ 90ಕ್ಕೂ ಹೆಚ್ಚು ಜಾತಿಯ ಬೆಳೆಗಳನ್ನ ಬೆಳೆಸಿದ್ದಾರೆ. ಜೊತೆಗೆ ಬಾಳೆ ಗಿಡಗಳು ಚಿಕ್ಕದಾಗಿದ್ದಾಗ ಅಡಿಕೆ ಮತ್ತು ಬಾಳೆ ಬೆಳೆಯ ಸಾಲಿನ ನಡುವೆ ಹಲವು ತರಕಾರಿಗಳನ್ನು ಬೆಳೆಸಿದ್ದಾರೆ. ನಮ್ಮದು 5.5 ಎಕರೆ ಜಮೀನು ಇರೋದು ಸರ್. 4 ಎಕರೆಗೆ ಅಡಿಕೆ ಬಾಳೆ ಹಾಕಿದೆ ಸರ್. ಇನ್ನು 1.5 ಎಕರೆಗೆ ಮತ್ತು ತೆಂಗಿನ ಸಸಿ ಹಾಕಿದ್ವಿ ಸರ್. ನೆರಳು ಹಾಕಿದ್ವಿ, ತೇಗ ಹಾಕಿದ್ವಿ, ಗಂಧ ಹಾಕಿದ್ವಿ, ಮಾವು ಹಾಕಿದ್ವಿ, ಮೆಣಸು ಬಳ್ಳಿ ಹಾಕಿದ್ವಿ ಸರ್. ಆಮೇಲೆ ನಮಗೆ ಅಮಟಿಕಾಯಿ ಅಂತ ಹಾಕಿದ್ವಿ ಸರ್. ಸಿಹಿ ಹುಣಸೆ ಹಾಕಿದ್ವಿ, ಕಾಫಿ ಹಾಕಿದ್ವಿ, ಕೋಕೋ ಹಾಕಿದ್ವಿ, ಸ್ಪೈಸ್ ಹಾಕಿದ್ವಿ, ಚಕ್ಕೆ, ಲವಂಗ, ಪಾರಿಜಾತ ಪುಷ್ಪ, ಬಿದಿರು, ಗ್ರೀನ್ ಸಿಡಿಯಾ ಅಂತ ಗಿಡ ಕೂಡ ಹಾಕಿದ್ದೆ ಸರ್. ಡಾಳಂಬ್ರಿ ಹಾಕಿದ್ದೆ ಸರ್, ವಾಡಂಬಿ ಹಾಕಿದ್ದೀವಿ, ಆಮೇಲೆ ಅಂಜೂರ ಹಾಕಿದ್ದೀವಿ ಸರ್, ಸೇಬು ಹಾಕಿದ್ದೀವಿ. ಅದಕ್ಕೆ ನಮ್ಮದು ನೋನಿ ಗಿಡ ಕೂಡ ಹಾಕಿದ್ದೀವಿ ಸರ್. ಅಮೃತ ನೋನಿ ಗಿಡ ಅಂತ ಆಯುರ್ವೇದಿಕ್ ಇದು ಮಾಡ್ತಾರೆ, ನೋನಿ ಗಿಡ ಕೂಡ ಹಾಕಿದ್ದೀವಿ ಸರ್. ನಾವು ಕಿವಿ ಹಣ್ಣು ಅಂತಂದು ಡೆಂಗಿ ಜ್ವರ ಬಂದರೂ ಕೂಡ ಅವು ಕೂಡ ಹಣ್ಣು ಕೂಡ ಬಳ್ಳಿ ಹಾಕಿದ್ದೀವಿ ಸರ್. ಒಳ್ಳೆ ಚೆನ್ನಾಗಿರುತ್ತೆ, ಎಲೆ ಬಳ್ಳಿ ಹಾಕಿದ್ದೀವಿ ಸರ್. ಒಟ್ಟು ಒಂದು 90 ಜಾತಿ ಗಿಡ ಹಾಕಿದ್ದೀವಿ ಸರ್ ನಮ್ಮಲ್ಲಿ. 4 ಎಕರೆಯಲ್ಲಿ 2500 ಸಸಿಗಳು ನಾಟಿ. ಬಾಳೆಯನ್ನ ಚಳಿಗಾಲ ಹೊರತುಪಡಿಸಿ ವರ್ಷದ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದು. ಆದರೆ ಜೂನ್ ಜುಲೈ ಬಾಳೆ ನಾಟಿಗೆ ಅತಿ ಸೂಕ್ತವಾದ ಕಾಲ. ಬಾಳೆ ನಾಟಿ ಮಾಡಲು ಬಯಸುವ ರೈತರು ಟಿಶ್ಯೂ ಕಲ್ಚರ್ ಸಸಿಗಳನ್ನ ನಾಟಿ ಮಾಡಬಹುದು. ರೈತರು ಅಗತ್ಯಕ್ಕೆ ತಕ್ಕಂತೆ ಅಂತರವನ್ನ ನಿರ್ಧರಿಸಿಕೊಂಡು ಸಸಿಗಳನ್ನ ಅಥವಾ ಕಂದುಗಳನ್ನ ನಾಟಿ ಮಾಡಬಹುದು. ಮಾರೇಶ್ ಅವರು ಅಡಿಕೆಯೊಂದಿಗೆ ಮಿಶ್ರ ಬಾಳೆಯಾಗಿ ಬಾಳೆ ನಾಟಿ ಮಾಡಿರೋದ್ರಿಂದ ಎರಡು ಅಡಿಕೆ ಗಿಡಗಳ ನಡುವೆ ಒಂದು ಬಾಳೆಯನ್ನ ನಾಟಿ ಮಾಡಿದ್ದಾರೆ. ಈ ಹಿನ್ನೆಲೆ ಸಾಲಿನಿಂದ ಸಾಲಿಗೆ 9 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 10 ಅಡಿ ಅಂತರ ನೀಡಿ ನಾಟಿ ಮಾಡಿದ್ದಾರೆ. ಗಿಡ ಸಸಿ ನೆಟ್ಟಕ್ಕಾದ್ರೆ 9 ಉದ್ದ 10 ಅಗಲ ಸರ್. ನಮ್ಮ ಅಡಿಕೆ ಇದಕ್ಕೆ ಸೆಂಟ್ರಲ್ ಅಲ್ಲಿ ಹಾಕಿದ್ವಿ ಸರ್. ಹಾಕಿದಾಗ ನಮಗೆ 1-4 ಎಕರೆಗೆ 2500 ಗಿಡ ಹೋಗಿದೆ ಸರ್. ಅಡಿಕೆ ಗಿಡ ಹಾಕಿದ್ವಲ್ಲ ಸರ್, ಅದಕ್ಕೆ ನೆರಳಾಗಲಿ ಅದ್ರ ಪಕ್ಕಿಗೆ ನಾವು ಅದನ್ನ ಇಟ್ಟಿದ್ದೀವಿ ಸರ್. ನಾವು ಇಟ್ಟಾಗಿದ್ದ ಬೇರೆ ಬಾಳೆ ತರ್ಬೋದಾಯ್ತು ಸರ್. ನಮಗೆ ಈ ಮಾರ್ಕೆಟ್ನೇ ಕೇಳಿದ್ವಿ ಸರ್, ಏಲಕ್ಕಿ ಬಾಳೆನೇ ಇಡಬೇಕು, ಚೆನ್ನಾಗಿ ಒಳ್ಳೆ ಮಾರ್ಕೆಟ್ ಇದೆ ಅಂತ ಅಂತ ಕೇಳಿದಕ್ಕೆ ನಮಗೆ ಒಳ್ಳೆ. ಮಾರೇಶ್ ಅವರು ಏಲಕ್ಕಿ ಬಾಳೆಯನ್ನ ಸಂಪೂರ್ಣವಾಗಿ ಸಾವಯವ ವಿಧಾನದಲ್ಲೇ ಬೆಳೆಸ್ತಾ ಇದ್ದಾರೆ. ಹಾಗಾದ್ರೆ ಅವರು ಬಾಳೆ ಬೆಳೆಯಲ್ಲಿ ಗೊಬ್ಬರದ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದಾರೆ? ಅವರು ಬಾಳೆ ಗೊನೆಯ ತೂಕ ಹೆಚ್ಚಿಸುವುದಕ್ಕೆ ಅನುಸರಿಸ್ತಾ ಇರುವಂತ ವಿಧಾನ ಯಾವುದು ಅನ್ನೋದನ್ನ ನೋಡೋಣ, ಬನ್ನಿ. ಮಾರೇಶ್ ಅವರು ಸಂಪೂರ್ಣವಾಗಿ ಸಾವಯವ ವಿಧಾನದಲ್ಲಿ ಬೇಸಾಯ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಅವರು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಹಾಗೂ ಎರೆಹುಳು ಗೊಬ್ಬರಗಳನ್ನೇ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಇದರ ಜೊತೆಯಲ್ಲಿಯೇ ಕೆಲವೊಂದು ಸಾವಯವ ಗೊಬ್ಬರ ಮಿಶ್ರಣವನ್ನು ಬಳಸುತ್ತಿದ್ದಾರೆ. ಸಾವಯವ ವಿಧಾನದಲ್ಲಿ ಕೃಷಿ ಮಾಡ್ತಿರೋದ್ರಿಂದ ಬಾಳೆ ಬೆಳೆ ಉತ್ತಮವಾಗಿ ಬಂದಿದ್ದು ಬಾಳೆ ಗೊನೆಯ ತೂಕ ಸಹ ಹೆಚ್ಚಿಗೆ ಬಂದಿದೆ. ನಮ್ಮಲ್ಲಿ ಒಂದು ಗೊನೆಯ ತೂಕ 26 ಕೆಜಿಯ ವರೆಗೂ ಬಂದಿದೆ ಅಂತಾರೆ ರೈತರು. ಕುರಿ ಗೊಬ್ಬರ, ದನದ ಗೊಬ್ಬರ, ಜವಾರಿ ಸಗಣಿ ನಾವು ಯೂಸ್ ಮಾಡಿದ್ವಿ ಸರ್. ಯಾರು ಮಾಡಿಲ್ಲ, ಪ್ಯೂರ್ ಜವಾರಿ ಸಗಣಿನೇ ಇದು ಮಾಡಿ ಕುರಿ ಗೊಬ್ಬರ. 11 ತಿಂಗಳಿಗೆ ಇದು ಕಟಾವಕ್ಕಂದ್ರೆ 2 ಟೈಮ್ ಸರ್ ಇದು ಜಾಸ್ತಿ ಏನು ಕೊಡಂಗಿಲ್ಲ. ಆಮೇಲೆ ಫಸ್ಟ್ನೇ ಏನು ಸಸಿ ಇಟ್ಟಿರ್ತೀವಲ್ಲ ಸರ್, ಒಂದು ತಿಂಗಳೊಳಗೆ ಡಾಕ್ಟರ್ ಸಾಯಿಲು, ಬಯೋಪೊಟಾಸು ಅವೆಲ್ಲ ಹಾಕಿಬಿಟ್ಟು ಆಮೇಲೆ 2 ತಿಂಗಳಿಗೆ ಒಂದಷ್ಟು. ಬಾಳೆ ಗೊನೆಯ ತುದಿಗೆ ಜೀವಾಮೃತ ಕಟ್ಟಬೇಕು. ಬಾಳೆ ಗೊನೆಯ ತೂಕ ಮತ್ತು ಗುಣಮಟ್ಟ ಹೆಚ್ಚಿಸಲು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬನಾನಾ ಸ್ಪೆಷಲ್ ಎಂಬ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನ ಅಭಿವೃದ್ಧಿಪಡಿಸಿದೆ. ಈ ಮಿಶ್ರಣವನ್ನ ರೈತರು ಪ್ರತಿ
ಹನ್ನೊಂದನೇ ತಿಂಗಳಿಗೆ ಕಟಾವಿಗೆ ಬಂದಿದೆ. ನಮ್ಮ ತೋಟದಲ್ಲಿ ಬಾಳೆ ಬೆಳೆ ಉತ್ತಮವಾಗಿ ಬಂದಿದ್ದು ಇನ್ನು ಸಾವಯವ ವಿಧಾನದಲ್ಲಿ ಬೇಸಾಯ ಮಾಡಿರುವುದರಿಂದ ಬಾಳೆ ಹಣ್ಣಿನ ಗುಣಮಟ್ಟ ಉತ್ತಮವಾಗಿದ್ದು ಹೆಚ್ಚು ದಿನ ಸಂಗ್ರಹಿಸಿಡಬಹುದು ಅಂತಾರೆ ರೈತ ಮಾರೇಶ್. ಏಲಕ್ಕಿ ಬಾಳೆ ನಮ್ಮದು ಒಳ್ಳೆ ದಪ್ಪ ಬಂದಿದೆ, ಉದ್ದಾಗ ಬಂದಿದೆ, ಒಳ್ಳೆ ಇದಾಗಿದೆ ಸರ್. ನಮಗೆ ಒಳ್ಳೆ ಲಾಭ ಬಾರಿ ಮಾರ್ಕೆಟ್ನಾಗ ನಮಗೆ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಸರ್. ಇದು ಆರ್ಗ್ಯಾನಿಕ್ ಮಾಡಿದ್ದಕ್ಕೆ ನಮ್ಮ ಹಣ್ಣು ಮಾತ್ರ ಒಂದು ದಿನ ಹಣ್ಣಿಗೆ ಇಟ್ಟರೆ 12-13 ದಿನದಾಗ ಒಂದು ಹಣ್ಣಾಗುತ್ತೆ ಸರ್. ಹಣ್ಣಾಗಿ ಎಷ್ಟು ಒಂದು ತಿಂಗಳುಗಟ್ಟಲೆ ಇಟ್ಟರು ಕೂಡ ಅದು ಹಣ್ಣು ಇದಾಗತ್ತಲ್ಲ ಸರ್. ಯಾಕಂದ್ರೆ ಆರ್ಗ್ಯಾನಿಕ್ ಸರ್ ನಮ್ಮದೆಲ್ಲ. ನಮಗೆ ಈ ವಾತಾವರಣಕ್ಕೆ ಒಳ್ಳೆ ಈ ನಮ್ಮ ಭೂಮಿಗೆ ಒಳ್ಳೆ ಇದಾಗಿದೆ ನೋಡಿ ಸರ್. ಏಲಕ್ಕಿ ಬಾಳೆಗೆ ಮಾರುಕಟ್ಟೆಯಲ್ಲಿ ಸದಾ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಬ್ಬದ ಸಂದರ್ಭದಲ್ಲಿ ಬೆಲೆ ಸಹ ಹೆಚ್ಚಿರುತ್ತೆ. ಹಾಗಾಗಿ ಏಲಕ್ಕಿ ಬಾಳೆ ಬೆಳೆದರೆ ರೈತರಿಗೆ ಮಿನಿಮಮ್ ಗ್ಯಾರಂಟಿ ಆದಾಯ ದೊರೆಯುತ್ತೆ. ಮಾರೇಶ್ ಅವರು, 4 ಎಕರೆಯಲ್ಲಿ ಬಾಳೆ ಬೆಳೆಯೋದಕ್ಕೆ ಎಷ್ಟು ಖರ್ಚು ಬಂದಿದೆ, ಆದಾಯ ಎಷ್ಟು ಬರ್ತಾ ಇದೆ ನೋಡೋಣ. ಗಿಡದಂತೆ 4 ಎಕರೆಗೆ 2,500 ಗಿಡ ನಾಟಿ ಮಾಡಿದ್ದೇವೆ. ಈ ಹಿನ್ನೆಲೆ ಸಸಿಗಳಿಗಾಗಿಯೇ 125,000 ರೂಪಾಯಿ ಖರ್ಚಾಗಿತ್ತು. ಇನ್ನು ಭೂಮಿ ತಯಾರಿ, ಗೊಬ್ಬರ ಮತ್ತು ಇತರೆ ಖರ್ಚುಗಳು ಸೇರಿ ಒಟ್ಟು ಸುಮಾರು 3-3.5 ಲಕ್ಷ ರೂಪಾಯಿ ಖರ್ಚಾಗಿದೆ. ವ್ಯಾಪಾರಸ್ಥರು ನಮ್ಮ ತೋಟಕ್ಕೆ ಬಂದು ಬಾಳೆಹಣ್ಣನ್ನ ಖರೀದಿಸಿದ್ದಾರೆ. ಇದರಿಂದ ಹಣ್ಣು ಕಟಾವಾದ ಬಳಿಕ 4 ಎಕರೆಯಲ್ಲಿ 8 ಲಕ್ಷ ರೂಪಾಯಿ ಆದಾಯ ಸಿಕ್ಕಿದೆ. ಖರ್ಚು ಕಳೆದು 4.5-5 ಲಕ್ಷ ರೂಪಾಯಿ ಲಾಭ ಬಂದಿದೆ. ಮಿಶ್ರ ಬೆಳೆಯಾಗಿ ಬೆಳೆದ ಬಾಳೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಆದಾಯವೇ ಬಂದಿದೆ ಅನ್ನೋದು ಮಾರೇಶ್ ಅವರ ಅಭಿಪ್ರಾಯ. ಏಲಕ್ಕಿ ಬಾಳೆ ಸಸಿ ತಂದದ್ದು ಬೆಂಗಳೂರಿಂದ ತರಿಸಿದ್ ಸರ್. ಅಲ್ಲಿ ಬೆಳೆದು ನಮಗೆ 35 ರೂಪಾಯಿ, ಇಲ್ಲಿ ಬಂದು ನಮಗೆ 35 ರೂಪಾಯಿ ಒಂದು ಗಿಡ ಮುಟ್ಟಕ್ಕೆ. ಇಲ್ಲಿ ಅದು 2,500 ಗಿಡ ತಂದಿದ್ದೆ ಸರ್. 1 ಎಕರೆಗೆ 600 ಗಿಡ ಹಾಕಿ ಸರ್. 1 ಎಕರೆಗೆ 600 ಗಿಡ ಹಾಕಿ 4 ಎಕರೆಗೆ 2,500 ಗಿಡ ಹೋಗಿದೆ ಸರ್. 2,500 ಗಿಡ ಹೋಗಿದ್ದೇವೆ. ನಮ್ಮದು 3.5 ಲಿಂದ 4 ಲಕ್ಷ ಖರ್ಚಾಗಿದೆ ಸರ್. ಆಮೇಲೆ ನಮಗೆ ಎಲ್ಲ ಒಂದು ಸರ್ತಿ ಕಟಾವು ಮಾಡಿದಾಗ 8 ಲಕ್ಷ ಅದಾಗಿದೆ ಸರ್. ಹಂಗಾಗಿ ಒಳ್ಳೆ ಇದಾಕಿದೆ ಸರ್. ಸರ್, ನಮಗೆ ಗೋವಾ ಹೋಗಿದೆ ಸರ್. ಉಡುಪಿ ಹೋಗಿದೆ ಒಂದು ಸರ್ತಿ, ಬೆಂಗಳೂರು ಹೋಗಿದೆ, ಆಮೇಲೆ ಗೋವಾ ಫುಲ್ಲು ಗೋವಾ ಹೋಗೋದು ಸರ್. ನಮ್ಮದು ನಾವು ಎಲ್ಲಿಗೆ ಹೋಗಿಲ್ಲ ಸರ್. ಇಲ್ಲಿ ಅವರೇ ಏಲಕ್ಕಿ ಬಾಳೆ ನೋಡಿ ಅವರೇ ಇಲ್ಲೇ ಬಂದು ಇಲ್ಲೇ ತೂಕನ ಇಲ್ಲೇ ಕಟಾವು ಮಾಡ್ಕೊಂಡು ಒಳ್ಳೆ ಇದು ಮಾಡ್ತಾರೆ ಸರ್. 1 ಕೆಜಿ 52 ರೂಪಾಯಿ ಹೋಯ್ತು ಸರ್. ಬೆಂಗಳೂರಿಗೆ ಹೋಯ್ತು ಸರ್ ನಮ್ಮದು. ಅವತ್ತು ಆ ಟೈಮ್ನಾಗ 78 ರೂಪಾಯಿ ಕೂಡ 1 ಕೆಜಿ ಹೋಗಿದೆ ಸರ್. ಏಲಕ್ಕಿ ಬಾಳೆಲಿದ್ದ ಒಳ್ಳೆಯದು ಆದಾಯ ಬಂದಿದೆ, ಒಳ್ಳೆ ಚೆನ್ನಾಗಿ ದುಡಿಮೆ ಆಗಿದೆ ಸರ್. ಸಮಗ್ರ ಕೃಷಿಯಿಂದ ಹೆಚ್ಚಿನ ಆದಾಯ. ಇನ್ನು ಮಾರೇಶ್ ಅವರು ಬಾಳೆ ಮತ್ತು ಅಡಿಕೆ ಮಧ್ಯೆ ಇರುವ ಭೂಮಿಯಲ್ಲಿ ತರಕಾರಿಗಳನ್ನ ಬೆಳೆದಿದ್ರು. ತರಕಾರಿಯಿಂದ ಬಂದ ಆದಾಯ ಬಾಳೆ ಮತ್ತು ಅಡಿಕೆ ಬೆಳೆಯ ನಿರ್ವಹಣೆಗೆ ಬಳಸಿದ್ದಾರೆ. ಅಡಿಕೆ ಬಾಳೆಯ ಜೊತೆಯಲ್ಲಿಯೇ ಇವರು ಸಾಕಷ್ಟು ಬೆಳೆಗಳನ್ನು ಬೆಳೆಸಿರೋದ್ರಿಂದ ಒಂದಿಲ್ಲೊಂದು ಬೆಳೆಯಲ್ಲಿ ಇವರಿಗೆ ಆದಾಯ ಬರ್ತಾ ಇದೆ. ಜೊತೆಗೆ ಇವರು ತರಕಾರಿ ಬೀಜಗಳನ್ನ ತಾವೇ ತಯಾರಿಸಿ ಬಳಸುತ್ತಿದ್ದಾರೆ. ಈ ಮೂಲಕವೂ ಅವರು ಖರ್ಚಿನಲ್ಲಿ ಉಳಿತಾಯ ಮಾಡುತ್ತಿದ್ದಾರೆ. ಒಟ್ಟಾರೆ ಸಮಗ್ರ ಬೇಸಾಯದಿಂದ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತಾರೆ ಮಾರೇಶ್ ಅವರು. ಇವತ್ತು ಟೊಮೆಟೊ 10 ರೂಪಾಯಿ ಕೆಜಿ ಇರ್ತದೆ, ನಾಳೆ ಮೂಲಂಗಿ ಅದು ಜಾಸ್ತಿ ರೇಟ್ ಇರ್ತದೆ. ಸಮಗ್ರ ಕೃಷಿ ಆದಮೇಲೆ ಎಲ್ಲದು ಹಾಕಿದ್ರೆ ಸರ್ ಒಂದು ರೇಟ್ ಸಿಕ್ಕೇ ಸಿಗ್ತೈತೆ. ಏ ಇವಾಗ ಟೊಮೆಟೊ ಹಾಕಿದರೆ ರೇಟ್ ಇಲ್ಲ, 5 ರೂಪಾಯಿ ಕೆಜಿ ಅದನ್ನ ಹಾಕ್ಬಾರ್ದು ಅಂತ ರೈತರ ಹಿಂಜರಿ ಬಾರ್ದು ಸರ್. ಯಾಕಂದರೆ ಎಲ್ಲ ನಾನಾ ರೈತ ಸಮಗ್ರ ಕೃಷಿ ಮಾಡಿದರೆ ಒಳ್ಳೆ ನಮಗೆ ಏನಾಗಲಿ ಮಾರ್ಕೆಟ್ನ ರೇಟ್ ಸಿಗ್ತದೆ ಸರ್. ಏ ಇವಾಗ ಟೊಮೆಟೊ ಒಂದು ಹಾಕಿಬಿಟ್ರೆ ಅದು ಒಂದು ಏನು ಉಪಯೋಗ ಇಲ್ಲ ಸರ್. ಹಾಕ್ಬೇಕು ಸರ್, ಎಲ್ಲ ಮಿಶ್ರ ಬೆಳೆ ಹಾಕಿ
ಒಳ್ಳೆ ಚೆನ್ನಾಗಿ ಲಾಭ ಕೊಡ್ತೈತೆ ಒಂದು ಇಲ್ಲಂದ್ರೆ ಒಂದು ಕೈ ಇಡ್ತೈತೆ ಸರ್ ಮೂಲಂಗಿ ಹಾಕಿ ಸರ್ ಇವಾಗನೂ ಅಲ್ಲಿ ಮಾರ್ಕೆಟ್ನಾಗ ಹೋಗಿ ಬೀಜ ತರೋಕ್ಕಾಗಲ್ಲ ಇಲ್ಲಿ ಹೂವು ಹಾಕಿದೆ ಹೂವು ಮಾಡಿ ಇದ್ರಾಗ ಬೀಜ ಮಾಡ್ಕೊಂಡು ನಾವು ಅದನ್ನೇ ಇದು ಮಾಡ್ತೀವಿ ಸರ್ ಇವಾಗ ಅದು ದುಡ್ಡು ಉಳಿತೈತಲ್ಲ ಸರ್ ನಾವು ಯಾಕೆ ಇಲ್ಲೇ ಬೀಜ ಮಾಡ್ಕೊಂಡು ನಾವೇ ಹಾಕಿಬಿಡ್ಬೋದಲ್ಲ ಅಲ್ಲಿ ಹೇಗೆ ಹಾಕಿ ತರಬೇಕು ಹಂಗೆ ನಾವು ಇಲ್ಲೇ ಬೀಜ ಮಾಡ್ಕೊಂಡು ಹಿಂಗೆ ಸಮಗ್ರ ಕೃಷಿ ಎಲ್ಲ ಮಾಡ್ಕೊಂಡಿವಿ ಸರ್ ಪಲ್ಲೇ ಇದು ಮಾಡ್ತೀವಿ ಸರ್ ಒಂದಾಲೆ ಆದಾಲೆ ಒಂದು ರೇಟ್ ಸಿಕ್ಕತೆ ಸರ್ ಮಾರೇಶ್ ಅವರು ಕೃಷಿ ಇಲಾಖೆಯಿಂದ ಎರೆಹುಳು ಗೊಬ್ಬರವನ್ನ ಬಳೆದು ತಮ್ಮ ತೋಟದಲ್ಲಿ ಬಳಕೆ ಮಾಡಿದ್ದಾರೆ ಅವರು ಸಾವಯವ ಕೃಷಿ ಮಾಡುತ್ತಿರೋದ್ರಿಂದ ಎರೆಹುಳು ಗೊಬ್ಬರ ಮಾತ್ರ ಪಡೆದಿದ್ದೇವೆ ಉಳಿದ ಸೌಲಭ್ಯಗಳನ್ನು ಪಡೆದಿಲ್ಲ ಅನ್ನೋದು ರೈತರ ಅಭಿಪ್ರಾಯ ಮಾರೇಶ್ ಅವರು 5 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದ್ದು ಮಿಶ್ರ ಬೆಳೆಯಾಗಿ ಬೆಳೆಸಿದಂತ ಬಾಳೆಯಿಂದ ಹೆಚ್ಚಿನ ಆದಾಯವನ್ನೇ ಪಡಿತಾ ಇದ್ದಾರೆ ಇವರು 4 ಎಕರೆಯಲ್ಲಿ ಏಲಕ್ಕಿ ಬಾಳೆಯಿಂದಲೂ ಕೂಡ 4.5 ರಿಂದ 5 ಲಕ್ಷ ರೂಪಾಯಿ ಲಾಭವನ್ನು ಪಡಿತಾ ಇದ್ದಾರೆ ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರುವ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ ವಿಸ್ತಾರ ನ್ಯೂಸ್ No.1, 2 & 4 ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ 2 & 3 ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 9606942030 ಇಮೇಲ್ ವಿಳಾಸ program@vistaranews.com